ಅಂಬರೀಷ್ ಅವ್ರ ಜೊತೆಗಿನ ನೆನಪುಗಳನ್ನ ಸಿಕ್ಕಾಪಟ್ಟೆ ಇದೆಯೋ ಅದು ಹೇಳಕ್ಕೆ ಆಗಲ್ಲ ಅಷ್ಟು. ಸ್ವಲ್ಪ ಮಜಾ ಇರೋ ಇನ್ಸಿಡೆಂಟ್ಗಳ ಬಗ್ಗೆ. ತುಂಬಾ ಮಜಾ ಇರೋದು ಅಂದರೆ, ಒಂದ್ಸಲ ಅವ್ರ ಮನೆ ಮುಂದೆ ಅವರು ಚಡಿ ಹಾಕೊಂಡು ನಿಂತ್ಕೊಂಡ್ಬಿಟ್ಟಿದ್ರು. ನಾನೆಲ್ಲೋ ನಮ್ಮದು ಜೆ ಪಿ ನಗರದ ಮನೆ, ಅವ್ರದ್ದು ಜೆ ಪಿ ನಗರದ ಮನೆ, ಮುಂದೆ ಪಾಸ್ ಮಾಡೋದಾಗ ಹಿಂಗೆ ಹೋದೆ. ಅಂಬರೀಷಲ್ಲಿ ನಿಂತು ನೋಡ್ಬಿಟ್ರು ನನ್ನ. ನೋಡಿದ ತಕ್ಷಣ ನಾನು ಹಂಗೆ ಪಾಸ್ ಮಾಡಿ ಹೋಗಂಗಿಲ್ಲಲ್ಲ, ಅವರು ಅವರ ಪ್ರೆಸಿಡೆಂಟು ನನ್ನ ಸೆಕ್ರೆಟ್ರಿ ಬೇರೆ. ಓಕೆ ಸರಿ, ಹಂಗೆ ಹೋದೆ. ಹಿಂಗೆ ನೋಡಿದೆ, ಏನಂಬಿ ನಿಂತಿದ್ಯಾ, ಏನು ಸಮಾಚಾರ, ಏನೋ ಭಾಳ ಫ್ರೀ ಆಗಿದೆಯಲ್ಲಪ್ಪ ಅದೇ. ಹಾಂ, ಉತ್ತರ ಕೊಡೋಲ್ಲ. ಹಾಂ, ಬರೀ ಒಂದು ನಗು. ನೀನೊಬ್ಬನೇ ಎಂಜಾಯ್ ಮಾಡ್ತೀಯಪ್ಪ, ನಮ್ಮನ್ನು ಒಂದು ದಿವಸ ಕೂಡ ಕರೆಯಲ್ಲ ಅಲ್ಲಿ ಇಲ್ಲಿ ಅಂತ ಅಂದ್ಬಿಟ್ಟೆ. ಹೇಯ್, ಏನೋ ಕೆಲಸ ಈಗ ಅಂದ. ಇಲ್ಲ, ಎಲ್ಲಿ ಹೋಗ್ತಾಯಿದ್ದೆ? ಮನೆಗೆ ಹೋಗ್ತಾಯಿದ್ದೀನಿ, ಬಾಗಲಿ ಅಂದ. ಸೀತಾ ಬಂದೆ, ಅಷ್ಟೊತ್ತೊಂದು ಕಾರ್ ಬಂತು, ಹತ್ತು ಕಾರು ಒಂದ. ಕಾರ ನನ್ನ ಕಾರ್ ಇದೆ, ಅದೆಲ್ಲಿರುತ್ತೆ ಬಿಡು ಅಂತ ಹೇಳ್ಬಿಟ್ಟು ಅದು ಅಲ್ಲಿ ನಿಲ್ಲಿಸ್ಬಿಟ್ಟು ಇವ್ನ ಕಾರಲ್ಲಿ ಕರ್ಕೊಂಬಿಡು. ಎಲ್ಲಿ ಹೋಗ್ತೀನಿ ಏನೂ ಹೇಳಿಲ್ಲ, ನಾನೇ ಕೇಳಿ ಸಿಕ್ಕಾಕೊಂಬಿಟ್ಟಿನಲ್ಲ, ನಾನು ಎಲ್ಲೂ ಕರ್ಕೊಂಡೋಗಲ್ಲ, ನೀನು ಮಾಡಲ್ಲ ಅಂತ. ಆ ಕಾರ್ ನೋಡಿದ್ರೆ ಅದು ಸೌತ್ ಎಂಡ್ ಹತ್ರ ಬಂತು, ಅಲ್ಲಿ ಶ್ರೀನಿವಾಸ ಮೂರ್ತಿ ಅಂತ ಒಬ್ಬರು ಇದ್ರು, ಅವ್ರನ್ನ ಕುಡಿಸ್ಕೊಂಬಿಟ್ಟು ಕಾರ್ ನೋಡಿದ್ರೆ ನಾವು ಮೂರೇ ಜನ. ಅಂಬರೀಷೇ ಓಡಿಸ್ತಾ ಇರೋದು ಕಾರ್ನ, ಗೊತ್ತಲ್ಲ ಅಂಬರೀಷ್ ಡ್ರೈವಿಂಗ್ ಹೆಂಗೆ ಅಂತ. ಹಿಂಗೆ ನೋಡಿದ್ರೆ ಮೈಸೂರು ಕಡೆ ಹೊರಟೈತೆ, ಮೈಸೂರಿಂದ ಬೆಂಗಳೂರಿಗೆ ಬರೀ 2 ಗಂಟೆ ಸಾಕಾಗ, 2 ಗಂಟೆ ಆವತ್ತಿಂದ 1.5 ಗಂಟೆಲ್ಲ ಹೊರಟೋಗ್ಬಿಡೋದು. ಅವತ್ತೇನಪ್ಪ ಅಂದರೆ ಶನಿವಾರ, ನಾನು ಏನಕ್ಕೆ ಕೇಳಿದೆ, ಐ ಏನು ಮಾತಾಡಿದೆ ನೀನು, ಎಲ್ಲೋ ಕರ್ಕೊಂಡೋಗಲ್ಲ ಸುಮ್ಮನೆ ಗೊತ್ತ ನೀನು ಅಂಥೇಳಿ ಕೊಡಿಸ್ಬಿಟ್ಟು ನೋಡಿದ್ರೆ ಅದು ಸೀದಾ ಮೈಸೂರಿಗೆ ಹೋಗಿ ಅಲ್ಲಿ ಅವ್ರ ಫ್ರೆಂಡ್ ಹೋಟ್ಲ್ ಇತ್ತು ಅದು. ಸೊ ಅಲ್ಲೋಗಿ ಹೇಳ್ಕೊಂಡ್ವಿ ನಾವು. ಹೇಳ್ಕೊಂಡ ತಕ್ಷಣ ಸರ್ ಒಂದು ರೂಮ್ ಇಬ್ಬರು ನಾವೆಲ್ಲ ಹೇಳ್ಕೊಂಡ್ವಿ. ಅವ್ರದ್ದೇನೋ ಕೆಲಸ ಆಯಿತು, ಅವ್ರ ಫ್ರೆಂಡ್ಸ್ ಎಲ್ಲ ಬಂದು ಏನು ಎತ್ತ ಅಂತ ಇವತ್ತು ಹೇಳಿಲ್ಲ ಅಂದರೆ ಅವತ್ತು ಹೇಳಿರಲಿಲ್ಲ. ನನಗೆ ಒಂಥರ ಯಾತಕ್ಕೆ ಮೈಸೂರು ಕರ್ಕೊಂಬಂದಿದ್ದು, ನಾನು ಏನಕ್ಕೆ ಕೇಳಿದೆ, ನಾನು ಕಾರ್ ಬೇರೆ ಬಿಟ್ಟಿದ್ದೀನಿ, ನನ್ನ ಕಾರ್ ಬೇರೆ ಮನೆ ಮುಂದೆ ಬಿಟ್ಟಿದ್ದೀನಿ, ಮನೆಯಲ್ಲಿ ಯಾರಿಗೂ ಹೇಳಿಲ್ಲ, ಏನು ಮಾಡೋದು ಅಂತ ಸುಮ್ಮನೆ ಇದ್ದೆ. ಸರಿ, ಕಿಂಗ್ಸ್ ಕೋರ್ಟ್, ಆ ಹೋಟ್ಲ್ ಹೆಸರು ಕಿಂಗ್ಸ್ ಕೋರ್ಟ್, ನಮ್ಮ ಅಲ್ಲಿ ಫ್ರೆಂಡು. ಆಯಿತು, ಆಮೇಲೆ ರಾತ್ರಿ ಎಲ್ಲ ಏನೋ ಮಾತಾಡ್ತಾಯಿದ್ರು, ಆವಾಗ ಗೊತ್ತಾಯಿತು ಏನು ಮಾತಾಡ್ತಾ ಇದ್ದಾರೆ ಅಂತ. ಏನಪ್ಪ ಅಂದರೆ ಮೈಸೂರು ಮಹಾರಾಜನ ನೋಡೋಕೆ ಬಂದಿರೋದು, ಶ್ರೀಕಂಠದಂತ ನರಸಿಂಹರಾಜ ಒಡೆಯರನ್ನ ನೋಡೋಕೆ ಬಂದಿರೋದು. ಏನು ಕಾರಣ ಏನೂ ಗೊತ್ತಿಲ್ಲ. ಸೊ ನಾನು ಅಂದ್ಕೊಂಡು ಇವರೇ ಹೋಗಿ ಬರ್ತಾರೆ, ನಾನು ಸುಮ್ಮನೆ ಕೇಳಿದ್ದಕ್ಕೆ ಇಲ್ಲಿ ರೂಮಲ್ಲಿ ಇರಬೇಕು ಅಂತ. ಸೊ ಅವತ್ತು ನೆಕ್ಸ್ಟ್ ಡೇ ಭಾನುವಾರ 4:15 ರಾವ್ಕಾಲ, 4 ಗಂಟೆಗೆ ಮುಂಚೆನೇ ಹೋಗ್ಬೇಕು ಅಂತ. ಸರಿ, ಎಲ್ಲ ರೆಡಿ ಆಗಿದೆ, ನಂತರ ಹಳೆ ಅದೇ ಬಟ್ಟೆ, ಇನ್ನು ಬಟ್ಟೆ ಕೂಡ ಚೇಂಜ್ ಇಲ್ವಲ್ಲ, ಸರಿ ಹಾಕ್ಕೊಂಡು ಎಲ್ಲ ಮಾಡಿ ಸರಿ ಹತಕಾರು ಅಂದರು. ಖುಷಿ ಆಯಿತು, ಎಲ್ಲಿ ಹೋಗ್ತೀನಿ, ಸೀದಾ ಮೈಸೂರು ಅರಮನೆಗೆ ಹೋಯಿತು. ಓಕೆ, ಒಳಗಡೆ ಹೋದ್ವಿ, ನನಗೆ ಜುಮ್ ಅನ್ನಿಸ್ಬಿಡ್ತು. ನಾನು ಅಲ್ಲಿವರೆಗೂ ಮಹಾರಾಜನ ದೂರದಿಂದ ನೋಡಿರೋದು, ಬಾಲ್ಯದಲ್ಲಿ 3 ವಯಸ್ಸಲ್ಲ 4 ವಯಸ್ಸಲ್ಲ ಅಂತ ಹೇಳಿದ್ನಲ್ಲ, ಆವಾಗ ನಮ್ಮಪ್ಪನ ಹೆಗಲ ಮೇಲೆ ಕೂಡಿಸ್ಕೊಂಡು ಮೈಸೂರು ಅರಮನೆ ತೋರಿಸಿದ್ರು. ನೋಡು, ಅರಮನೆ ಎಲ್ಲ ದೀಪ ಅಲಂಕಾರ ಎಲ್ಲ ಮಾಡಿದೆ. ಅದಾದಮೇಲೆ ದೊಡ್ಡವನಾದ್ಮೇಲೆ ಎಲ್ಲೆಲ್ಲ ಮಧ್ಯದಲ್ಲಿ ಹೋಗಿದ್ವಿ, ಆದರೆ ಮೈಸೂರು ಅರಮನೆಯ ಒಳಗಡೆ ಹೋಗಿದ್ದೇ ಇಲ್ಲ. ಅವತ್ತೇ ಫಸ್ಟ್ ಟೈಮ್ ಹೋಗಿ ನಾನು, ಶ್ರೀನಿವಾಸ ಮೂರ್ತಿ ಮತ್ತು ಅಂಬರೀಷ ವಿವೆಂಟ್ ಇಂದ ಲಿಫ್ಟ್, ಅವರ ಲಿಫ್ಟಲ್ಲಿ ಹೋದ ತಕ್ಷಣ ನನ್ನ ಐಸಾ ಮೈಸೂರು ಮಹಾರಾಜ ಬಂದೆ. ಅದು ಅಂದರೆ ಮಹಾರಾಜ ದೃಷ್ಟಿ ನನ್ನ ಕಣ್ಮೇಲೆ ಬಿತ್ತು. ಅವರು ಅಜಾನುಬಾಹು ಬಂದು ಅಲ್ಲಿ ಕೂತ್ಕೊಂಡು ಹೌಡ ಕೊಡಬೇಕಾಗಿತ್ತು, ಹೌಡ ಕೊಡಲ್ಲ ಅಂತ ಅವ್ರಿಗೂ ಸರ್ಕಾರಕ್ಕೂ ಏನೋ ಗಲಾಟೆ ಆಗಿತ್ತು. ಆವಾಗ ಜೆ ಎಚ್ ಪಟೇಲ್ ಅವರು, ಅಂಬಣ್ಣ ನೀನು ಹೋದರೆ ಕೆಲಸ ಆಗುತ್ತೆ, ಹೋಗಿ ಮೈಸೂರು ಮಹಾರಾಜ ಹತ್ರ ಮಾತಾಡ್ಸ್ಕೊಂಬಾ ಅಂತ ಹೇಳಿ ಕರ್ಕೊಂಡೋಗಿ ಅದನ್ನು ಒಪ್ಪಿಸಿ ಅವ್ರ ಮನೇಲಿ ಕಾಫಿ ಕುಡಿದು, ಅರಮನೆಯಲ್ಲಿ ಕಾಫಿ ಕುಡಿದು ಕರ್ಕೊಂಡು ಬಂದು ಮನೆಗೆ ಬಿಟ್ಬಿಟ್ಟಿರ್ದ. ಅಂದರೆ ಏನು ಬೇಕಾದರೂ ಮಾಡ್ತಾನೆ ಅನ್ಕ ಅಂಬರೀಷ್ ಈ ಥರ. ಅಲ್ಲ, ಅದು ತುಂಬ ಮರೆಯಲಾಗದ ನೆನಪು. ಅನೇಕ ಇವತ್ತು ನಾವು ಕಲಾವಿದರ ಸಂಘವನ್ನು ಒಂದು ಕಟ್ಟಿ ಮುಗಿಸಿ ಹೋಗಿದ್ದಾನೆ ಅಂದರೆ, ಅವನು ಹೇಳೋದು ನನ್ನ ಮನೆ ಕಟ್ಟಕ್ಕೆ ಯಾರು ಬೇಕಾದರೂ ಬರ್ತಾರೆ, ಕಲಾವಿದರ ಸಂಘ ಕಟ್ಟಕ್ಕೆ ಯಾರು ಬರಲ್ಲ, ನಾವು ನಿಂತು ಕಟ್ಟಬೇಕು ಅಂತ ಹೇಳಿ ಮಾಡ್ದ. ಒಂದು ಭಾಳ ದೊಡ್ಡ ವ್ಯಕ್ತಿ ಅಂಬರೀಷ್.